ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇರೋಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ಎಷ್ಟೋ ಕಷ್ಟಪಟ್ಟು ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಎಷ್ಟೋ ಕಷ್ಟಪಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಆದರೆ ಬಟ್ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸೇ ಬರ್ತಲ್ಲ. ಏನೇ ಎಷ್ಟು ಕಷ್ಟಪಟ್ಟು ವೀಡಿಯೋ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಫಾಲೋವರ್ಸೇ ಗ್ರೋ ಆಗ್ತಾ ಇಲ್ಲ, ಫಾಲೋವರ್ಸೇ ಬರ್ತಲ್ಲ. ನಾ ಏನು ಮಾಡೋದು ಅಂತ ತುಂಬ ಜನ ಒಂದು ಟೆನ್ಷನ್ ಆಗಿರ್ತಾರೆ. ಮತ್ತು ಅದರಲ್ಲಿ ತುಂಬ ಜನ ಏನು ಮಾಡ್ತಾನೆ ಹೇಳ್ಬೇಕ್ರೆ, ಫಾಲೋವರ್ಸ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾನೆ ತುಂಬ ಜನ ಅಷ್ಟು ಇಷ್ಟು ದುಡ್ಡು ಕಟ್ಟಿ ಏನು ಮಾಡ್ತಾರೆ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋತಾರೆ. ಅವರಿಗೆ ಇವರಿಗೆ ಅಷ್ಟು ಇಷ್ಟು ಒಂದು 1000 ಫಾಲೋವರ್ಸ್ಗೆ ಇಷ್ಟು, ಒಂದು 1000 ಫಾಲೋವರ್ಸ್ಗೆ ಇಷ್ಟು ಅಂತ ಅಷ್ಟು ಇಷ್ಟು ಅಮೌಂಟ್ ಕಟ್ಟಿ ಅವ್ರು ಏನು ಮಾಡ್ತಾರೆ ಫಾಲೋವರ್ಸನ್ನು ಪಡ್ಕೊಳ್ತಾರೆ. ಆದರೆ ಬಟ್ ಅವರು ರಿಯಲ್ ಫಾಲೋವರ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ತುಂಬ ಜನ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ನಾನು ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ನಾನು ಕೂಡ ಒಂದು ಕೇಸ್ ಫಾಲೋವರ್ಸ್ ರೀಚ್ ಆಗಬೇಕು, ನಾನು ಕೂಡ ಒಂದು 10K ಫಾಲೋವರ್ಸ್ ರೀಚ್ ಆಗಬೇಕು ಅಂತ ತುಂಬ ಜನ ಒಂದು ಆಸಕ್ತಿ, ತುಂಬ ಎಲ್ಲರದು ಒಂದು ಕನಸಾಗಿತ್ತು. ಈಗ ನಾನು ಕೂಡ ಎಕ್ಸಾಂಪಲ್ ಆಗಿರ್ಬೇಕು, ನಾನು ಕೂಡ ಯೂಟ್ಯೂಬಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ನಾನು ಕೂಡ ಒಂದು ಆಸೆ. ಅದೇ ರೀತಿ ಕೂಡ ನಿಮಗೂ ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ರೀಚ್ ಆಗಬೇಕು, ನಾನು ಕೂಡ ಅಷ್ಟು ಫಾಲೋವರ್ಸ್ ಇಷ್ಟು ಅಷ್ಟು ಇಷ್ಟು ಫಾಲೋವರ್ಸ್ ರೀಚ್ ಆಗಬೇಕು ಅಂತ ನೀವು ಕೂಡ ತುಂಬ ಕಷ್ಟ ಪಡ್ತಾ ಇದ್ದಾರೆ. ಆದರೂ ಕೂಡ ನಿಮಗೆ ಬಟ್ ಅದು ಫಾಲೋವರ್ಸ್ ಬರ್ತಾ ಇಲ್ಲ. ನಾನು ನಿಮಗೆ ಏನೂ ಇಲ್ಲ, ಜಸ್ಟ್ ಇವತ್ತು ನೋಡಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡೋಕೆ ಜಸ್ಟ್ ಒಂದು ಟ್ರಿಕ್ಸ್ ಹೇಳ್ತೀನಿ. ಟ್ರಿಕ್ಸ್ ಮೂಲಕ ನೀವು ಈಸಿಯಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಈಸಿಯಾಗಿ ನೀವು ಲೈಫ್ ರೂಪಾಯಿಗೆ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೋದು. ಬಟ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾ ಯಾವ ಒಂದು ಅಪ್ಲಿಕೇಶನ್ ಇರಲ್ಲ ಮತ್ತು ಯಾವುದೇ ಒಂದು ವೆಬ್ಸೈಟ್ ಯೂಸ್ ಮಾಡಿಲ್ಲದೆ ಈಸಿಯಾಗಿ ಅದು. ಬಟ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಿಂದ ನೀವು ಈಸಿಯಾಗಿ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್ ನೀವು ಕೂಡ ಪಡಿಬೋದು. ಅದು ರಿಯಲ್ ಫಾಲೋವರ್ಸ್, ಫೇಕ್ ಫಾಲೋವರ್ಸ್ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ. ನಿಮಗೆ ರಿಯಲ್ ಫಾಲೋವರ್ಸನ್ನು ನೀವು ಪಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಬೇಕು, ಯಾಕಂದ್ರೆ ತುಂಬ ಜನ ಒಂದು ಡೌಟ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ರಿಯಲ್ ಫಾಲೋವರ್ಸ್, ಅದು ಯಾವ ಒಂದು ಅಪ್ಲಿಕೇಶನ್ ಯಾವ ಒಂದು ವೆಬ್ಸೈಟ್ ಯೂಸ್ ಮಾಡಿದ್ರೆ ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮಿಂದ ಫಾಲೋವರ್ಸ್ ಪಡಿಬೋದು. ಅದು ಹೆಂಗೆ ಅಂತ ನಾನು ನಿಮಗೆ ಇವತ್ತೊಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಇವತ್ತೊಂದು ಸ್ಟಾರ್ಟ್ ಮಾಡೋದ್ರ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಹೊಸ ನೋಡ್ತಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರ್ಬಿಟ್ಟು ಟನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬಣ್ಣಪ್ಪ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋದ್ರ ಮುಂಚೆ ಮತ್ತೊಮ್ಮೆ ಹೇಳ್ತಾ ಕೇಳಿ, ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ಯಾರ್ಯಾರು ಫಾಲೋವರ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಾರೆ. ಜಸ್ಟ್ ಏನೋ ಒಂದು ಸೀಕ್ರೆಟ್ ಟ್ರಿಕ್ಸ್ ಇದೆ, ಆ ಟ್ರಿಕ್ಸ್ ಮೂಲಕ ಈಸಿಯಾಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ನ ಪಡಿಬೋದು. ಯಾವ ರೀತಿ ಅಂತ ನಿಮಗೆ ಮೊಬೈಲ್ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಈಗ ನಾನು ನಿಮಗೆ ಫಾಲೋವರ್ಸನ್ನು ಯಾವ ರೀತಿ ಇನ್ಕ್ರೀಸ್ ಮಾಡೋ ಅಂತ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಏನೂ ಇಲ್ಲ, ಜಸ್ಟ್ ಹೇಳ್ಬೇಕಾದ್ರೆ ಒಂದು ಸೀಕ್ರೆಟ್ ಟ್ರಿಕ್ಸ್ ಇದೆ. ಏನಪ್ಪ ಸೀಕ್ರೆಟ್ ಟ್ರಿಕ್ಸ್ ಅಂತ ನಾನು ನಿಮ್ಮ ಮುಂದೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆಯವರು. ಯಾಕಪ್ಪ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಡೌಟ್ಸ್ ಇರುತ್ತೆ, ತುಂಬ ಜನ ಡೌಟ್ಸ್ ಪ್ರಾಬ್ಲಮ್ ಇದೆ. ಅದೇ ಪ್ರಾಬ್ಲಮ್ ಏನು ಜಸ್ಟ್ ನೀವು ಈಸಿಯಾಗಿ ಫಾಲೋವರ್ಸ್ ಪಡಿಬೋದು. ಈಗ ನೋಡಿ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್, ಇದು ಒರಿಜಿನಲ್ ಅಕೌಂಟೇ, ನನ್ನೊಂದು ಫಾಲೋವರ್ಸ್. ನೀವು ತುಂಬ ಜನರು ಕೇಳ್ತಾ ಇದ್ದಾರೆ ಏನಂತ ಕೇಳ್ಬೋದು, ನಿಮ್ಮ ನೀವೇ ಈ ರೀತಿ ವೀಡಿಯೋ ಮಾಡ್ತಾರೆ, ನಿಮ್ಮೊಂದು ಫಾಲೋವರ್ಸ್ ಏನು ಜಾಸ್ತಿ ಇಲ್ಲ ಅಂತ ಹೇಳ್ಬೇಕ್ರೆ ತುಂಬ ಜನ ಕೇಳ್ತಾ ಇದ್ದಾರೆ. ಬಟ್ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ನಾನು ಏನಾದರೂ ನನ್ನೊಂದು ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಈಗ ನೋಡಿ ಜಸ್ಟ್ ಈಗ ಇನ್ಸ್ಟಾಗ್ರಾಮ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾವು ಯಾವ ರೀತಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು, ಜಸ್ಟ್ ಏನೋ ಒಂದು ಸೀಕ್ರೆಟ್ ಟ್ರಿಕ್ಸ್ ಇದೆ. ಯಾವೊಂದು ಅಪ್ಲಿಕೇಶನ್ ಇಲ್ಲ, ಯಾವೊಂದು ವೆಬ್ಸೈಟ್ ಕೂಡ ಇಲ್ಲ. ಯಾವ ರೀತಿ ಫಾಲೋವರ್ಸ್ ಇನ್ಕ್ರೀಸ್ ನೋಡಿ, ಮೊದಲನೇ ನನ್ನೊಂದು ಫಾಲೋವರ್ಸ್ ತೋರಿಸ್ತಾ ಇದ್ದೀನಿ. ನೋಡಿ ಫಾಲೋವರ್ಸ್ ಯಾವ ರೀತಿ ಬರ್ತಾ ಇದೆ ನೋಡಿ, ಈ ರೀತಿ ಫಾಲೋವರ್ಸ್ ಬರ್ತಾ ಇದ್ದಾರೆ ಇವರು ನನ್ನೊಂದು ಫಾಲೋವರ್ಸ್ ಅಂತ ಹೇಳ್ಬೋದು. ನೋಡಿ ನಾನು ನಿಮಗೆ ಮೊದಲನೇದಾಗಿ ನಾನು ಫಾಲೋವರ್ಸ್ ತೋರಿಸ್ತೀನಿ. ಈ ರೀತಿ ಫಾಲೋವರ್ಸ್ ಇವರೆಲ್ಲ ನನ್ನೊಂದು ಫಾಲೋವರ್ಸ್, ಈ ರೀತಿ ಫಾಲೋವರ್ಸ್ ಬರ್ತಾ ಇದ್ದಾರೆ. ಇವರು ಯಾವ ಒಂದು ರೀತಿ ಫಾಲೋವರ್ಸ್ ನಾವು ಪಡಿಬೋದು, ಯಾವ ಒಂದು ರೀತಿ ನಾವು ನಮ್ಮ ಒಂದು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋದು ನಮ್ಮೊಂದು ಅಕೌಂಟ್, ಏನೋ ಜಸ್ಟ್ ನಾವೊಂದು ನಿಮಗೆ ಸೀಕ್ರೆಟ್ ಟ್ರಿಕ್ಸ್ ಹೇಳ್ತೀನಿ. ಏನಪ್ಪ ಸೀಕ್ರೆಟ್ ಟ್ರಿಕ್ಸ್ ಬಂದುಬಿಟ್ಟು, ಸೀಕ್ರೆಟ್ ಟ್ರಿಕ್ಸ್ ನೀವು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಏನೋ ಜಸ್ಟ್ ನಿಮ್ಮೊಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನೀವೇನು ಅಂತ ನೀವೇನು ಮಾಡ್ಬೇಕಂದ್ರೆ, ನೀವು ನಿಮ್ಮ ಬೇಕಾದ ನೀವು ಹೇಳ್ಬೇಕಂದ್ರೆ, ಮೊದಲನೇ ಹೇಳ್ಬೇಕಂದ್ರೆ ನಿಮಗೆ ಬೇಕಾದ ಅಂದರೆ ಒಂದು ಅಕೌಂಟ್ಗಳನ್ನು ಸರ್ಚ್ ಮಾಡ್ಕೋತೀವಿ. ನೀವು ಯಾವ ಅಕೌಂಟ್ ಬೇಕೋ ಆ ಅಕೌಂಟನ್ನು ಸರ್ಚ್ ಮಾಡ್ಕೋತೀವಿ. ನೀವು ಅಕೌಂಟನ್ನು ಸರ್ಚ್ ಮಾಡಿ, ಈಗ ನಾನು ನೋಡಿ ಯಾವುದಾದ್ರೂ ಒಂದು ಅಕೌಂಟ್ ಸರ್ಚ್ ಮಾಡ್ತೀನಿ. ನೋಡಿ ನಾನು ನನ್ನೊಂದು ಫ್ರೆಂಡ್ಸ್ ಅಕೌಂಟ್ ಸರ್ಚ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಂದು ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಂದರೆ ಯಾವ ರೀತಿ ಸರ್ಚ್ ಮಾಡ್ಕೊಂಡು ಹೇಳ್ಬೇಕ್ರೆ, ಸೀಕ್ರೆಟ್ ಟ್ರಿಕ್ಸ್ ಇಂಪಾರ್ಟೆಂಟ್ ನೋಡಿ. ಏನಿಲ್ಲ ಜಸ್ಟ್ ಹೇಳ್ಬೇಕ್ರೆ, ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ನೀವು ಏನು ಮಾಡ್ಬೇಕಾರೆ, ಬ್ಲೂಟಿಕ್ ಇದ್ದವರ ಫಾಲೋವರ್ಸನ್ನು ನೀವು ಮಾಡ್ಕೋಬೇಕೈತೆ. ಮೊದಲನೇ ಹೇಳ್ಬೇಕು, ಬ್ಲೂಟಿಕ್ ಇರುತ್ತೆ ಅಲ್ಲ ಅವರೊಂದು ಅಕೌಂಟು, ಅವರೊಂದು ಅಕೌಂಟನ್ನು ನೀವು ಫಾಲೋ ಮಾಡ್ಕೋತೆ. ಈಗ ನೋಡಿ ಇವರು ಬ್ಲೂಟಿಕ್ ಇದೆ, ಈ ಬ್ಲೂಟಿಕ್ ಇದ್ದವರ ಅಕೌಂಟನ್ನು ನೀವು ಫಾಲೋ ಮಾಡ್ಕೋಬೇಕೈತೆ. ನನ್ನೊಂದು ಫಾಲೋವರ್ಸ್ ಬರಬೇಕನ್ನ ಬ್ಲೂಟಿಕ್ ಇದ್ದವರ ಅಕೌಂಟನ್ನೇ ಫಾಲೋ ಮಾಡಿದ್ದೀನಿ. ನೋಡಿ ಈಗ ಮತ್ತೆ ಫಾಲೋ ಮಾಡ್ತೀನಿ ನಿಮ್ಮ ಕಣ್ಣು ಮುಂದೆ. ಇದು ಈ ರೀತಿ ಮಾಡಿ ನೀವು ಈಸಿಯಾಗಿ ಫಾಲೋವರ್ಸ್ನ ಗೈನ್ ಮಾಡೋದು. ಯಾವ ವೆಬ್ಸೈಟ್ ಇಲ್ಲದೆ ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಫಾಲೋವರ್ಸನ್ನು ಗೈನ್ ಮಾಡ್ಕೋಬೋದು. ನೀವು ಅನಿಸ್ಬೋದು ಮತ್ತು ಇದರಿಂದ ನಮ್ಮ ಒಂದು ಅಕೌಂಟ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನಿಮ್ಗೆ ಅನಿಸ್ಬೋದು. ಏನು
ಬ್ಲೂಟೂತ್ ಇರಬೇಕು ಮಾತ್ರ, ಬ್ಲೂಟೂತ್ ಇದ್ದರೆ ಮಾತ್ರ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ನಿಮ್ಮೊಂದು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋದು. ಅದು ಹೆಂಗೆ ಅಂತ ನೀವು ಕೇಳ್ಬೋದು. ಬ್ಲೂಟೂತ್ ಇದ್ದರೆ ಅವರನ್ನು ಫಾಲೋ ಮಾಡಿದರೆ ಮಾತ್ರ ಯಾಕೆ ಫಾಲೋ ಬರುತ್ತೆ ಮತ್ತು ಉಳ್ಗ ಬ್ಲೂಟೂತ್ ಇಲ್ಲದವರು ಫಾಲೋ ಮಾಡಿದರೆ ಏನಾದರೂ ಆಗುತ್ತೆ. ಏನೂ ಜಸ್ಟ್ ಹೇಳ್ಬೇಕು, ಬ್ಲೂಟೂತ್ ಇದ್ದವ್ರಿಗೆ ಯಾಕೆ ಫಾಲೋ ಮಾಡ್ಕೊಂಡು ಅವರೊಂದು ಅಕೌಂಟ್ ವೆರಿಫೈ ಆಗಿರುತ್ತೆ, ಅವರಿಗೆ ಫಾಲೋವರ್ಸ್ ತುಂಬ ಜನ ಇರ್ತಾರೆ. ಅಂಥ ಒಂದು ಪೇಜನ್ನು ನೀವು ಫಾಲೋ ಮಾಡಿದರೆ ಏನಾಗುತ್ತೆ, ನಿಮಗೆ ಫಾಲೋವರ್ಸ್ ಕೂಡ ಜಾಸ್ತಿ ಬರುತ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಬ್ಲೂಟೂತ್ ಇದ್ದವ್ರನ್ನೂ ನೀವು ಫಾಲೋ ಮಾಡ್ಕೊಳ್ಳಿ. ನೀವು ಏನೇನು ಜಸ್ಟ್ ಬ್ಲೂಟೂತ್ ಇರಬೇಕು ಅವರೊಂದು ಅಕೌಂಟು, ಅವರೊಂದು ಅಕೌಂಟಲ್ಲಿ ಬ್ಲೂಟೂತ್ ಇದ್ದರೆ ಅವರೊಂದು ಅಕೌಂಟಲ್ಲಿ ಇದ್ದಂತ ನೋಡಿ ಫಾಲೋವರ್ಸ್ ಈ ಥರ ಇದ್ದರೆ ಈ ಥರ ನೀವು ನನ್ನ ಫ್ರೆಂಡ್ ಅಂತೆಲ್ಲ ನೀವು ಪ್ರತಿಯೊಬ್ಬ ವಾಟ್ಸಪ್ಪಲ್ಲಿ ಚೆಕ್ ಮಾಡಿ ಬ್ಲೂಟೂತ್ ಇದ್ದವ್ರನ್ನು ಮಾತ್ರ ನೀವು ಫಾಲೋ ಮಾಡ್ಕೊಳ್ಳಿ. ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಿದರೆ ನಿಮಗೆ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಬರ್ತಾರೆ. ಈಸಿಯಾಗಿ ನೀವು ಪಡಿಬೋದು, ಏನೂ ಇಲ್ಲದೆ ನೀವು ಯಾವ ಒಂದು ಟೆನ್ಷನ್ ಇಲ್ಲದೆ ಈಸಿಯಾಗಿ ನೀವು ಫಾಲೋವರ್ಸ್ನ ಪಡಿಬೋದು. ಆದರೆ ಬಟ್ ನೀವು ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಬೇಕು. ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋವರ್ಸ್ ಬರ್ತಾರೆ. ಮತ್ತು ಬ್ಲೂಟೂತ್ ಇದ್ದವ್ರು ಫಾಲೋ ಮಾಡಿ ತಕ್ಷಣವೇ ಬರಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳ್ತೆ. ಟೈಮ್ ತೊಗೊಂಡ ನಂತರ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಬಂದಿರ್ತಾರೆ. ನೀವು ಚೆಕ್ ಮಾಡೋದು ಬೇಕಾದ್ರೆ ಹೋಗಿ ನೀವು ಚೆಕ್ಕಿಂಗ್ ಕೂಡ ಮಾಡ್ಕೋಬೋದು. ಯಾಕಂದರೆ ಫಾಲೋವರ್ಸ್ ತುಂಬ ಜನ ಒಂದು ಡೌಟ್ಸ್ ಇದೆ, ಯಾಕೆಂದರೆ ನನಗೆ ಫಾಲೋವರ್ಸ್ ಬಂದಿಲ್ಲ ಇನ್ನು ಬಂದಿಲ್ಲ ಅಂತ ತುಂಬ ಜನ ಪ್ರಾಬ್ಲಮಲ್ಲೇ ಇರ್ತಾರೆ. ಯಾಕಂದರೆ ನನಗೆ ಫಾಲೋವರ್ಸೇ ಇಲ್ಲ ಏನಿಲ್ಲ ಅಂತ ಅಂತಾರೆ. ಅವರು ಕೂಡ ಡೌಟ್ ಪಟ್ಟಿರ್ತಾರೆ. ನೋಡಿ ಈ ಥರ ಬ್ಲೂಟೂತ್ ಇರಬೇಕು, ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಬೇಕು. ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಿದರೆ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಜಸ್ಟ್ ಏನೋ ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಿ ನೋಡಿ 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 ಫಾಲೋ ಮಾಡಿ ಅನ್ಫಾಲೋ ಮಾಡಿ. ಇದು ಕೂಡ ಒಂದು ಟ್ರಿಕ್ಸ್ ವರ್ಕ್ ಆಗ್ತಾನೆ ನೋಡಿ. ಈ ರೀತಿ ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡ್ಕೊಳ್ಳಿ ನೀವು ನೋಡಿ ನೋಡಿ. ಈಸಿಯಾಗಿ ನೀವು ಫಾಲೋವರ್ಸನ್ನು ಪಡಿಬೋದು, ಏನೂ ಇಲ್ಲದೆ ನೀವು ಈಸಿಯಾಗಿ ನೋಡ್ಬೋದು. ತುಂಬ ಏನು ನೀವು ಯಾವ ಒಂದು ವೆಬ್ಸೈಟ್ ಇಲ್ಲದ ಮೂಲಕ ಈಸಿಯಾಗಿ ನಿಮ್ಮೊಂದು ಅದು ನಿಮ್ಮೊಂದು ಇನ್ಸ್ಟಾಗ್ರಾಮ್ದಿಂದ ನೀವು ಈಸಿಯಾಗಿ ಫಾಲೋವರ್ಸ್ನ ಪಡಿಬೋದು. ಆದರೂ ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಬೇಕು. ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಿದರೆ ನೀವು ಈಸಿಯಾಗಿ ಫಾಲೋವರ್ಸ್ನ ಗೈನ್ ಮಾಡ್ಬೋದು. ಯಾವ ಒಂದು ಟೆನ್ಷನ್ ಇಲ್ಲದೆ ನೀವು ಈಸಿ ಕೂಡ ಮಾಡ್ಬೋದು. ಬ್ಲೂಟೂತ್ ಇರಬೇಕು, ಅವರ ಒಂದು ಪ್ರೊಫೈಲ್ ಮಾತ್ರ ಬ್ಲೂಟೂತ್ ಇದ್ದರೆ ಮಾತ್ರ ನೀವು ಈಸಿಯಾಗಿ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಯಾವ ಒಂದು ಟೆನ್ಷನ್, ಅದು ರಿಯಲ್ ಫಾಲೋವರ್ಸ್, ಆ್ಯಕ್ಟಿವ್ ಫಾಲೋವರ್ಸ್ ಮತ್ತು ಫೇಕ್ ಫಾಲೋವರ್ಸ್ ಅಲ್ಲ. ಮೊದಲನೇ ಹೇಳ್ತಾಯಿದ್ದೀನಿ ನಾನು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ, ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಹೇಳ್ತೀನಿ, ನಾನು ನಿಮಗೆ ರಿಯಲ್ ಫಾಲೋವರ್ಸ್ ಹೇಳ್ತಾಯಿದ್ದೀನಿ, ಫೇಕ್ ಫಾಲೋವರ್ಸ್ ಅಲ್ಲ. ಫೇಕ್ ಫಾಲೋವರ್ಸ್ ಅಂತ ಆ್ಯಕ್ಟಿವ್ ಫಾಲೋವರ್ಸ್ ಮತ್ತೆ ನಿಮಗೆ ಹೇಳ್ಬೇಕಾರೆ ಆ್ಯಕ್ಟಿವ್ ಫಾಲೋವರ್ಸ್ ಇರ್ತಾರೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಟೋಮೆಟಿಕ್ ಫಾಲೋವರ್ಸ್ ಬರ್ತಾರೆ. ಸ್ವಲ್ಪ ಟೈಮ್ ತೊಗೊಂಡ ನಂತರ ನಿಮಗೆ ಆಟೋಮೆಟಿಕ್ ಫಾಲೋವರ್ಸ್ ಬರ್ತಾರೆ. 10 minutes ಆದ ನಂತರ ಫಾಲೋವರ್ಸ್ ಬರ್ತಾರೆ 100%. ಅಲ್ಲಿವರೆಗೆ ನೀವು ನಾನು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಹೇಳ್ತಾಯಿದ್ದೀನಿ. ಅಲ್ಲಿವರೆಗೆ ನೀವು ನನ್ನ ಚಾನಲ್ಸ್ ಅನ್ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು. ಅಲ್ಲಿವರೆಗೆ ನೀವು ನನ್ನೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇ ಬಿಡಿ ಅಂತ ಹೇಳ್ತಾಯಿದ್ದೀನಿ ನಾನು. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್, ನಾನು ಈ ಟ್ರಿಕ್ಸ್ ವರ್ಕ್ ಮಾಡಿ 100% ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈ ಟ್ರಿಕ್ಸ್ ವರ್ಕ್ ಮಾಡಿ 100% ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಿಮಗೆ ಹೇಳ್ಬೇಕಾರೆ ನೋಡಿ. ಈ ರೀತಿ ಬ್ಲೂಟೂತ್ ಇದ್ದವ್ರನ್ನ ಫಾಲೋ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಫಾಲೋವರ್ಸನ್ನು ಪಡಿಬೋದು. ಯಾವ ಒಂದು ಟೆನ್ಷನ್ ಇಲ್ಲದೆ ಈಸಿಯಾಗಿ ನೀವು ನೋಡ್ಬೋದು. ನೀವು ನಾವು ಮೊದಲನೇ ಹೇಳ್ತಾ 10 minutes ಆದ ನಂತರ ನಿಮಗೆ ಈಸಿಯಾಗಿ ಫಾಲೋವರ್ಸ್ ಬರ್ತಾರೆ, ಯಾವ ಒಂದು ಟೆನ್ಷನ್ ಇಲ್ಲದೆ. ಮತ್ತು ನೀವು ಈಗ ಸದ್ಯ ಈಗ ನೀವು ಫಾಲೋ ಮಾಡಿದರೆ ಮತ್ತೆ ಇನ್ನೂ ಫಾಲೋವರ್ಸ್ ಬಂದಿಲ್ಲ ಅಂತ ತುಂಬ ಜನ ಅದನ್ನು ಕೂಡ ಭಯಪಟ್ಟಿರ್ತಾರೆ. ಭಯಪಡಕ್ಕೆ ಹೋಗಬೇಡಿ, ಆಟೋಮೆಟಿಕ್ 10 minutes ಆದ ನಂತರ ಫಾಲೋವರ್ಸ್ ಆಟೋಮೆಟಿಕ್ ಬರ್ತಾರೆ ನಿಮಗೆ. ಈ ರೀತಿ ಬ್ಲೂಟೂತ್ ಇದ್ದವ್ರು ಮಾತ್ರ ಫಾಲೋ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಈಸಿಯಾಗಿ ನೀವು ಪಡಿಬೋದು. ಯಾವ ಒಂದು ವೆಬ್ಸೈಟ್ ಇಲ್ಲದೆ ಈಸಿಯಾಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸನ್ನು ಪಡಿಬೋದು. ನಾನು ನಿಮಗೆ ಇವತ್ತು ಕ್ಲಿಯರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಟ್ರಿಕ್ಸ್ 100% ಯೂಸ್ ಮಾಡಿ ಪ್ರತಿಯೊಬ್ಬರಿಗೆ ವರ್ಕೌಟ್ ಆಗುತ್ತೆ ಆಗಲೇಬೇಕು. ಯಾಕಂದರೆ ನಾನು ಇನ್ನು ಯೂಸ್ ಮಾಡಿ ನೋಡಿದ್ದೀನಿ, ಯೂಸ್ ಮಾಡಿ ನೋಡಿ ನಾನು ನಿಮ್ಮೊಂದೆ ಲೈವ್ ಪ್ರೂಫ್ ಆಗಿ ಮಾಡಿ ತೋರಿಸಿದ್ದೀನಿ ಕೂಡ ಮಾಡ್ತಾ ಇದ್ದೀನಿ. ನೋಡಿ ಈಗ ನಿಮಗೆ ಆಟೋಮೆಟಿಕ್ ಫಾಲೋವರ್ಸ್ ಬರ್ತಾರೆ. ಏನಿಲ್ಲ, ಜಸ್ಟ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಫಾಲೋವರ್ಸ್ ಪಡಿಬೇಕಪ್ಪ ಅಂದರೆ ಏನಿಲ್ಲ, ಜಸ್ಟ್ ಇವೆಲ್ಲ ಫಾಲೋವರ್ಸ್ ಕೂಡ ನಾನು ಅದೇ ರೀತಿ ಮಾಡಿ ಪಡ್ಕೊಂಡಿರೋದು. ನಾನು ನಿಮಗೆ ಲೈವ್ ಪ್ರೊಫೈಲ್ ಮಾಡಿ ತೋರಿಸಿದ್ದೀನಿ. ಯಾವ ತುಂಬ ಜನ ಒಂದು ಟೆನ್ಷನ್ ಇರುತ್ತೆ, ಅಷ್ಟು ಅದು ಫಾಲೋವರ್ಸ್ ಬರೋಲ್ಲ ಇದನ್ನು ಬರೋಲ್ಲ, ನೀವು ಫೇಕ್ ವೀಡಿಯೋ ಮಾಡ್ತಾರೆ ಅಂತ ತುಂಬ ಜನ ಡೌಟ್ ಇರ್ತಾರೆ. ನಾನು ಮೊದಲನೇ ಹೇಳ್ತಾಯಿದ್ದೀನಿ, ಅಲ್ಲಿವರೆಗೆ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಅಲ್ಲಿ ನೀವು ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ನಿಮಗೆ ಫಾಲೋವರ್ಸ್ ಬಂದರೆ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದ್ರ ಜೊತೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದರಲ್ಲಿ ಈ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ನಾನು ಎಷ್ಟೋ ಕಷ್ಟಪಟ್ಟು ನಾನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡಿದ್ದೀನಿ ನಾನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ವಿಡಿಯೋ ಹಾಕ್ತೀನಿ. ನಾನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋವರ್ಸ್ ಬರ್ತಾ ಇಲ್ಲ ಅನ್ನೋ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಇದ್ರ ಮೂಲಕ ನೀವು ಈಸಿಯಾಗಿ ಫಾಲೋವರ್ಸನ್ನು ಪಡಿಬೋದು. ಆದರೆ ಬಟ್ ಈ ರೀತಿ ನೀವು ಫಾಲೋ ಮಾಡಿ ನೀವು ಒಂದು 10 minutes ನಿಮ್ಮೊಂದು ಈ ಟ್ರಿಕ್ಸ್ 100% ವರ್ಕ್ ಆಗುತ್ತೆ ಅಂತ ಇವತ್ತು ಮುಂದೆ ನಾನು ನಿಮಗೆ ಫಾಲೋವರ್ಸ್ ಯಾವ ರೀತಿ ಪಡೆಯೋದು ಅಂತ ನಾನು ನಿಮಗೆ ಸೀಕ್ರೆಟ್ ಟ್ರಿಕ್ಸ್ ಹೇಳಿದ್ದೀನಿ. ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋದು ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ರೆಡ್ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ, ಈ ಟ್ರಿಕ್ಸ್ 100% ವರ್ಕ್ ಆಗುತ್ತೆ, ವರ್ಕ್ ಆಗಲೇಬೇಕು ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ರೆಡ್ ಸಬ್ಸ್ಕ್ರೈಬರ್ಸ್ ನನ್ನೊಂದು ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ